Hello friends, welcome to Prema Recipes. ಇವತ್ತು ನಾವು ಸಿಂಪಲಾಗಿ ಪನ್ನೀರ್ ಪುಲಾವ್ ಮಾಡೋದನ್ನು ನೋಡ್ಕೊಳ್ಳೋಣ. ಈ ಪುಲಾವನ್ನು ಹೊಸದಾಗಿ ಅಡುಗೆ ಕಲಿಯೋರು ಸಹ ಸುಲಭವಾಗಿ ಮಾಡ್ಕೊಳ್ಬೋದು. ಮೊದಲನೇದಾಗಿ ಸ್ಟೌ ಮೇಲೆ ಕುಕ್ಕರ್ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ. ಹಾಗೆಯೇ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಖಾರದ ಪುಡಿ ಒಂದು ಚಿಟಿಕೆಯಷ್ಟು ಸೇರಿಸ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನಕ್ಕೆ ಅಂದರೆ ನಾವು ಇದರಲ್ಲಿ ಪನ್ನೀರನ್ನು ಫ್ರೈ ಮಾಡ್ತಿದ್ದೀವಿ. ಈಗ 200 ಗ್ರಾಮಷ್ಟು ಪನ್ನೀರನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಆದರೆ ತುಂಬ ಫ್ರೈ ಮಾಡಬಾರ್ದು. ಬರೀ ಉಪ್ಪು ಖಾರ ಪನ್ನೀರಿಗೆ ಹಿಡ್ಕೊಳ್ಳೋವರೆಗೂ ಫ್ರೈ ಮಾಡಿದ್ರೆ ಸಾಕು. ತುಂಬ ಫ್ರೈ ಮಾಡ್ಕೊಂಬಿಟ್ರೆ ಪನ್ನೀರೆಲ್ಲ ಒಂದು ರೀತಿ ರಬ್ಬರ್ ಟೈಪ್ ಆಗೋಗುತ್ತೆ. ಅದರಿಂದ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾಯ್ತಲ್ವ? ಈಗ ತೆಗೆದು ಅದೇ ಪ್ಲೇಟಲ್ಲೇ ಹಾಕಿಟ್ಕೊಳ್ತಿದ್ದೀನಿ. ನೋಡಿ, ನಾನು ಎಷ್ಟು ಫ್ರೈ ಮಾಡಿದ್ದೀನೋ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಅದೇ ಕುಕ್ಕರಲ್ಲೇ 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಪುಲಾವ್ ಅಲ್ವಾ, ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆನೆ ಸೇರಿಸ್ಕೊಳ್ಳಿ. ನಂತರ ಗರಂ ಮಸಾಲ ಸ್ಪೈಸಸ್ನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಯಾವುದ್ಯಾವ್ದಿದೆಯೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಖಾರಕ್ಕೆ 4 ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಹಸಿ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿಲ್ಲ ಅಂದರೆ ನೀವು ಕಸೂರಿ ಮೆಂತಿನ ಹಾಕ್ಕೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಹಾಗೆ ಪುದೀನ ಸೊಪ್ಪು 1 ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆಯ್ತಲ್ವ? ಈಗ 2 ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ನಮಗೆ ಪೂರ್ತಿ ಮೆತ್ತಗಾಗಿ ಹಸಿ ವಾಸನೆ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಹಸಿ ಬಟಾಣಿ ಏನಾದರೂ ಇದ್ದರೆ ಸೇರಿಸ್ಕೊಳ್ಳಿ. ಪುಲಾವ್ ಇನ್ನೂ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಇದರಲ್ಲಿ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ 3 ಟೊಮೊಟೊನ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಟೊಮೊಟೊ ಗ್ರೈಂಡ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಕಟ್ ಮಾಡಿ ಹಾಕ್ಕೊಂಬಿಡಿ, ತೊಂದರೆ ಇಲ್ಲ, ಅದು ಸಹ ಚೆನ್ನಾಗಿರುತ್ತೆ. ಈಗ ಇದು ಪೂರ್ತಿ ಮಿಕ್ಸ್ ಮಾಡಿ ಆ ಟೊಮೊಟೊ ಪೇಸ್ಟು ನಮಗೆ ಚೆನ್ನಾಗಿ ಕೊತ ಕೊತ ಅಂತ ಕುದಿಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಈ ರೀತಿ ಕುದೀತಾ ಇದೆ ಅಲ್ವಾ? ಈಗ 2 ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ತಿದ್ದೀನಿ. ಹಾಗೆ ಖಾರಕ್ಕೆ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಲ್ವ, ಅದಕ್ಕೆ 1 ಟೀಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1 ಟೀಸ್ಪೂನಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನಷ್ಟು ಗರಂ ಮಸಾಲ, ಹಾಗೆ ಚಿಟಿಕೆಯಷ್ಟು ಅರಿಶಿನ. ಅರಿಶಿನ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಮಸಾಲೆ ಪುಡಿಗಳೆಲ್ಲ ಸೇರಿಸಿದ್ದೀವಲ್ವ, ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಪುಲಾವ್ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಅಂದರೆ ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಇಷ್ಟಾದರೆ ಸಾಕು. ಈಗ ನಾನು ಪನ್ನೀರ್ ಹಾಕ್ತಿದ್ದೀನಿ. ಈ ಗಟ್ಟಿ ಗ್ರೇವಿನಲ್ಲಿ ಈ ಪನ್ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರು ಅಷ್ಟೇ ಸಾಫ್ಟ್ ಆಗಿರುತ್ತೆ. ಹಾಗೆ ಆ ಮಸಾಲಾ ಫ್ಲೇವರೂ ಪನ್ನೀರಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಅಂದರೆ ನಾನು ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ರೈಸನ್ನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಅದೇ ಗ್ಲಾಸಲ್ಲೇ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಪುಲಾವ್ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ 2 ಗ್ಲಾಸ್ ನೀರು ಬೇಕು ಅಂದರೂ ನೀವು ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ಓಕೆ, ಈಗ 1 ಕುದಿ ಬರ್ತಾ ಇದೆ. ಈಗ ನಾನು ನೆನೆಸಿಟ್ಟಿರೋಂಥ ರೈಸನ್ನು ಹಾಕ್ಕೊಳ್ತೀನಿ. ನಾವು 1/2 ಗಂಟೆ ಮುಂಚೆನೆ ಯಾವುದೇ ರೈಸ್ ಆಗಲಿ ನೆನೆಸಿಟ್ಕೊಂಡ್ರೆ ಪಲಾವು ಬಿಡಿಬಿಡಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನೀವು ಬಾಸುಮತಿ ರೈಸ್ ಏನಾದರೂ ಬಳಸಿದ್ರೆ 1 ವಿಸಿಲ್ 2 ಕೂಗಿಸ್ಕೊಂಡ್ರೂ ಸಾಕಾಗುತ್ತೆ. ಓಕೆ, 2 ವಿಸಿಲ್ ಆಗಲಿ. ನೋಡಿ ಫ್ರೆಂಡ್ಸ್, 2 ವಿಸಿಲ್ ಆಯಿತು. ಎಷ್ಟು ಸ್ಪೈಸಿಯಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ರೈಸೂ ಅಷ್ಟೇ ಬಿಡಿಬಿಡಿಯಾಗಿ ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಇಷ್ಟು ಸಿಂಪಲ್ ಪನ್ನೀರ್ ಪುಲಾವನ್ನು ಹೊಸದಾಗಿ ಅಡುಗೆ ಕಲಿಯೋರೇ ಆಗಲಿ ಅಥವಾ ಬ್ಯಾಚುಲರ್ಸೇ ಆಗಲಿ ಆರಾಮಾಗಿ ಫಟ್ ಅಂತ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಪನ್ನೀರ್ ಪುಲಾವ್.
ಪನ್ನೀರು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ, ಈ ಸಿಂಪಲ್ ಪನ್ನೀರ್ ಪುಲಾವ್ ಜೊತೆ ನೀವು ಮೊಸರು ಬಜ್ಜಿ ಮಾಡ್ಕೊಳ್ಬೋದು, ಅಥವಾ ಹಾಗೇ ಸರ್ವ್ ಮಾಡ್ತೀನಿ ಅಂದರೂ ಸರ್ವ್ ಮಾಡ್ಬೋದು. ಲಂಚ್ ಬಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ. ನೋಡಿ, ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಪುಲಾವ್ನ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.